ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಡ್ರಾಮಾ ಟಾಕ್ಸ್ ಇನ್ ಕನ್ನಡ. ಇವತ್ತು ನಾನು ಕೊರಿಯನ್ ಮೂವಿ ಹಿಯರ್ ಮೀ ಎಂಬ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕೋನ ಪ್ರೆಸ್ ಮಾಡಿ. ಹಾಗೂ ನಂದು ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ನಾನು ಕೊರಿಯನ್ ಡ್ರಾಮಾ ಹಾಗೂ ಕೆಲವಷ್ಟು ಚೈನೀಸ್ ಡ್ರಾಮಾಸನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಯಾರಿಗೆಲ್ಲ ಡ್ರಾಮಾ ನೋಡಲು ಇಷ್ಟವಿದೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು, ಅದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ. ಸೊ ಜಾಸ್ತಿ ಏನು ಮಾತಾಡೋಲ್ಲ, ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ ವಿತ್ ದಿಸ್ ಇಂಟ್ರೋ. ಮೂವಿಯ ಸ್ಟಾರ್ಟಿಂಗ್ ನ ಒಂದು ಹುಡುಗನನ್ನ ನೋಡ್ತೇವೆ. ಆತ ಬೈಕಲ್ಲಿ ಫುಡ್ ಅನ್ನ ಡೆಲಿವರಿ ಮಾಡಲೆಂದು ಹೋಗುತ್ತಿರುತ್ತಾನೆ. ಆಕ್ಚುಲಿ ಇವರದೊಂದು ಸ್ಮಾಲ್ ರೆಸ್ಟೋರೆಂಟ್ ಇರುತ್ತೆ, ಅವರು ಅಲ್ಲಿ ಫುಡ್ ರೆಡಿ ಮಾಡಿ ಅದನ್ನ ಡೆಲಿವರಿ ಮಾಡ್ತಿದ್ರು. ಸೊ ಈತ ಫುಡ್ ಅನ್ನ ಡೆಲಿವರಿ ಮಾಡಲು ಆಚೆ ಈಚೆ ಎಲ್ಲ ಕಡೆನೂ ಹೋಗುತ್ತಿದ್ದ. ಸೊ ಇವತ್ತಾತ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಆಗುವ ಬಿಲ್ಡಿಂಗ್ ಹತ್ತಿರ ಬಂದಿರುತ್ತಾನೆ. ರಿಸೆಪ್ಷನ್ ಹತ್ರ ಬಂದಾಗ ಅಲ್ಲಿ ಯಾರು ಕೂಡ ಇರಲ್ಲ, ಹಾಗಾಗಿ ಆತ ಫುಡ್ ಅನ್ನ ತೆಗೆದುಕೊಂಡು ಡೈರೆಕ್ಟ್ ಆಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರುತ್ತಾನೆ. ಅಂಡ್ ಈ ಹುಡುಗನ ಹೆಸರು ಕೋಕೋ. ಈತ ಒಳಗೆ ಬಂದು ನೋಡಿದಾಗ ಅಲ್ಲಿ ಇಬ್ಬರು ಹುಡುಗಿಯರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತನಾಡುತ್ತಿರುತ್ತಾರೆ. ಸೊ ನಿಮ್ಗೆ ಈಗ ಸೈನ್ ಲ್ಯಾಂಗ್ವೇಜ್ ಏನಂತ ಗೊತ್ತಾಗದಿದ್ರೆ ನಾನು ಹೇಳ್ತೇನೆ. ಸಿಂಪಲ್, ಸನ್ನೆಯಲ್ಲಿ ಮಾತನಾಡುವುದು. ಕೆಲವರಿಗೆ ಯಾರಿಗೆ ಬಾಯಿ ಬರಲ್ಲ ಅವರು ಸನ್ನೆ ಮೂಲಕ ಮಾತನಾಡುತ್ತಾರೆ. ಸೊ ಹಾಗೆ ಅವರಿಬ್ಬರು ಕೂಡ ಮಾತನಾಡುತ್ತಿರುತ್ತಾರೆ. ಅವರಿಬ್ಬರು ಹಾಗೆ ಮಾತನಾಡುತ್ತಿರುವುದನ್ನು ನೋಡಿ ಈತ ಜೋರು ಜೋರಾಗಿ ನಗಲು ಶುರು ಮಾಡುತ್ತಾನೆ. ಈತ ಅವರಿಗೆ ಫುಡ್ ಅನ್ನ ಡೆಲಿವರಿ ಮಾಡುತ್ತಾನೆ. ಆ್ಯಂಡ್ ಅಲ್ಲಿಯ ಹುಡುಗಿಯ ಸಿಸ್ಟರ್ ಕೂಡ ಇರುತ್ತಾಳೆ. ಅವಳ ಸಿಸ್ಟರ್ ಅವಳಿಗೆ ಏನೋ ಸನ್ನೆ ಮಾಡಿ ಅಲ್ಲಿಂದ ಬಾಯಿ ಹೇಳಿ ಹೋಗುತ್ತಾಳೆ. ಆಗ ಕೋಕೋ ಅವಳ ಹತ್ರ ಕೇಳುತ್ತಾನೆ, ಅವಳು ಇಲ್ಲಿ ತಿನ್ನಲ್ವಾ ಎಂದು. ಅದಕ್ಕೆ ಅವಳು ಹೇಳುತ್ತಾಳೆ, ಅವಳು ನನ್ನ ತಂಗಿ, ಅವಳು ಈ ಸ್ಪೋರ್ಟ್ಸ್ನ ಮೆಂಬರ್ ಅಲ್ಲ, ಸೊ ಹಾಗಾಗಿ ಅವಳಿಗೆ ಇಲ್ಲಿ ತಿನ್ನಲು ಇಲ್ಲ ಎಂದು. ಆ್ಯಂಗ್ ಸ್ಕೂಟರಲ್ಲಿ ಹೊರಗೆ ಬರುತ್ತಿರುತ್ತಾಳೆ. ಅದೇ ಟೈಮ್ ಒಬ್ಬ ಸೈಕಲ್ನವರು ಬಂದು ಡ್ಯಾಶ್ ಹೊಡಿತಾನೆ, ಇದರಿಂದ ಇವರಿಬ್ಬರ ಆಕ್ಸಿಡೆಂಟ್ ಆಗುತ್ತೆ. ಆ್ಯಂಡ್ ಕೋಕೋ ಕೂಡ ಅಲ್ಲೇ ಇದ್ದ. ಆತ ಹೊರಗೆ ಬರುವಾಗ ಇವರಿಬ್ಬರ ಆಕ್ಸಿಡೆಂಟ್ ಆಗಿದ್ದನ್ನು ನೋಡಿ ಆತ ಆ್ಯಂಗನ್ನು ಅವನ ಸ್ಕೂಟರಲ್ಲಿ ಕೂತುಕೊಳಿಸಿ ಹಾಸ್ಪಿಟಲ್ಗೆ ಕರೆದುಕೊಂಡು ಬರುತ್ತಾನೆ. ಹಾಗೂ ಹಾಸ್ಪಿಟಲ್ನ ಹೊರಗೆ ನಿಲ್ಲಿಸಿ ಆ್ಯಂಗ್ ಹತ್ರ ಹೇಳುತ್ತಾನೆ, ನೀನು ಒಳಗೆ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೋ, ಏಕೆಂದರೆ ನನಗೆ ಇನ್ನೂ ಕೂಡ ಫುಡ್ ಡೆಲಿವರಿ ಮಾಡಲಿದೆ, ಸೊ ಸರಿಯಾದ ಟೈಮ್ಗೆ ಹೋಗದಿದ್ದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಎಂದು. ಆ್ಯಂಡ್ ಇಲ್ಲಿ ಇವರಿಬ್ಬರು ಕೂಡ ನಂಬರನ್ನು ಎಕ್ಸ್ಚೇಂಜ್ ಕೂಡ ಮಾಡ್ತಾರೆ. ಹಾಗೂ ನಾವೆಲ್ಲರೂ ಇಲ್ಲಿ ನೋಟಿಸ್ ಮಾಡ್ಬೋದು, ಇವರಿಬ್ಬರು ಕೂಡ ಸೈನ್ ಲ್ಯಾಂಗ್ವೇಜಲ್ಲಿ ಮಾತನಾಡುತ್ತಿದ್ದಾರೆ, ಯಾವುದೇ ರೀತಿಯ ವರ್ಡ್ಸನ್ನು ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಡೇ ಇಲ್ಲಿ ಕೋಕೋ ರೋಡಲ್ಲಿ ಫ್ರೂಟ್ಸನ್ನು ಸೇಲ್ ಮಾಡ್ತಿರುತ್ತಾನೆ, ಅದನ್ನು ಇಲ್ಲಿ ಆ್ಯಂಗ್ ನೋಡಿ ಅವನ ಹತ್ತಿರ ಹೋಗುತ್ತಾಳೆ. ಆ್ಯಂಡ್ ಇವರಿಬ್ಬರು ಕೂಡ ತುಂಬಾ ಎಂಜಾಯ್ ಮಾಡಿ ಫುಡ್ಡನ್ನು ಮಾಡ್ತಾರೆ. ಆ್ಯಂಡ್ ಇದೇ ಚಾನ್ಸ್ ಅಂತ ಹೇಳಿ ಕೋಕೋ ಅವಳ ಹತ್ತಿರ ಫಿಲ್ಮ್ಗೆ ಹೋಗುವ ಎಂದು ಕೇಳುತ್ತಾನೆ. ಅದಕ್ಕೆ ಆ್ಯಂಗ್ ಅವಳ ಟೈಮ್ ಟೇಬಲ್ ಅನ್ನು ತೆಗೆದು ತೋರಿಸುತ್ತಾಳೆ, ಈಗ ನನ್ನ ಸಮಯ ಕೆಲಸ ಮಾಡೋದು ಎಂದು. ಹಾಗಾಗಿ ಆ್ಯಂಗ್ ಅವಳ ಕೆಲಸಕ್ಕೆ ಹೋಗುತ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡುತ್ತೇವೆ ಕೋಕೋ ಈಗ ಆ್ಯಂಗ್ ಅನ್ನು ತುಂಬಾ ಇಷ್ಟಪಡಲು ಶುರು ಮಾಡಿದ್ದ, ಹಾಗೂ ಅವಳಿಗೆ ತುಂಬಾ ಮೆಸೇಜಸ್ ಕೂಡ ಮಾಡ್ತಾನೆ. ಆ್ಯಂಡ್ ಆಚೆಯಿಂದ ಯಾವುದೇ ರೀತಿಯ ರಿಪ್ಲೈ ಬರುತ್ತಿರಲಿಲ್ಲ, ಆದರೂ ಕೂಡ ಈತ ಕಂಪ್ಯೂಟರ್ನ ಓಪನ್ ಮಾಡಿ ಅವಳ ಮೆಸೇಜ್ಗಾಗಿ ವೇಟ್ ಮಾಡ್ತಾ ಇರ್ತಾನೆ. ಹೀಗೇನೆ ಕೋಕೋ ಆ್ಯಂಗ್ ಅನ್ನು ತುಂಬಾ ಮಿಸ್ ಮಾಡ್ತಿರ್ತಾನೆ. ಅದೇ ಟೈಮ್ ಅವನ ತಾಯಿ ಬಂದು ಅವನಿಗೆ ಹೊಡೆಯುತ್ತಾಳೆ, ಒಂದೇ ಒಂದು ಕೆಲಸವನ್ನು ನಿನಗೆ ಮಾಡಲು ಆಗುವುದಿಲ್ಲ, ಕೆಲಸದ ಕಲ್ಲ ಎಂದು. ಅದೇ ಟೈಮ್ ಕಂಪ್ಯೂಟರಲ್ಲಿ ಆ್ಯಂಗ್ನ ಮೆಸೇಜ್ ಬರುತ್ತದೆ. ಆ ಮೆಸೇಜ್ ಅಲ್ಲಿ ಆ್ಯಂಗ್ ಕೋಕೋ ಅನ್ನ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರೆದಿರುತ್ತಾಳೆ. ಆ್ಯಂಡ್ ಕೋಕೋಗೂ ಕೂಡ ಇದುವೇ ಬೇಕಾಗಿತ್ತು. ಆತ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ಡೈರೆಕ್ಟ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರುತ್ತಾನೆ. ಇವರಿಬ್ಬರು ಕೂಡ ಇಲ್ಲಿ ತಮ್ಮ ಪರ್ಸನಲ್ ಮ್ಯಾಟರ್ ಅನ್ನ ಚೂರು ಶೇರ್ ಮಾಡಿಕೊಳ್ಳುತ್ತಾರೆ, ಅದು ಕೂಡ ಸನ್ನೆಯ ಮೂಲಕ ಮಾತನಾಡಿಕೊಂಡೆ. ಹಾಗೂ ಇಲ್ಲಿ ಆ್ಯಂಗ್ ಕೋಕೋ ಹತ್ರ ಹೇಳುತ್ತಾಳೆ, ನನ್ನ ಸಿಸ್ಟರ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ, ಏಕೆಂದರೆ ಅವಳಿಗೆ ಒಲಿಂಪಿಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ತುಂಬಾ ಇದೆ ಎಂದು. ಹಾಗೂ ನಾವಿಬ್ಬರು ಕೂಡ ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಯಾವಾಗಲೂ ಮಾತನಾಡುವುದು ಎಂದು. ಹೀಗೇನೆ ಆ್ಯಂಗ್ ಹಾಗೂ ಕೋಕೋ ಇಬ್ಬರು ಕೂಡ ತುಂಬಾ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾ ಇರ್ತಾರೆ, ಇವರಿಬ್ಬರು ಕೂಡ ಎಂಜಾಯ್ ಮಾಡಿಕೊಂಡು ಇರುತ್ತಾರೆ. ಒಂದು ದಿನ ಕೋಕೋ ಆ್ಯಂಗ್ನ ಮನೆಗೆ ಬರುತ್ತಾನೆ. ಆ್ಯಂಗ್ನ ಮನೆಯಲ್ಲಿ ತುಂಬಾ ಮೆಡಲ್ಸ್ ಹಾಗೂ ಕಪ್ಸ್ ಇರುತ್ತೆ, ಅದನ್ನು ನೋಡಿ ಇಲ್ಲಿ ಕೋಕೋಗೆ ತುಂಬಾ ಶಾಕ್ ಆಗುತ್ತೆ. ಹಾಗೂ ಆ್ಯಂಗ್ ಹತ್ರ ಹೇಳುತ್ತಾನೆ, ನನಗೆ ಅರ್ಜೆಂಟ್ ಕೆಲಸವಿದೆ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಕೋಕೋ ಮಾರ್ಕೆಟಲ್ಲಿ ತಿರುಗುತ್ತಿರುತ್ತಾನೆ. ಅದೇ ಟೈಮ್ ಆತ ಒಂದು ಹುಡುಗಿಯನ್ನು ನೋಡ್ತಾನೆ, ಅವಳು ವೇಷ ಹಾಕಿಕೊಂಡು ಹಣವನ್ನ ಮಾಡುತ್ತಿರುತ್ತಾಳೆ. ಆತ ನೋಡ್ತಾ ನೋಡ್ತಾ ಇದ್ದಾಗ ಆತನಿಗೆ ಸಡನ್ಲಿ ಗೊತ್ತಾಗುತ್ತೆ, ಅದು ಬೇರೆ ಯಾರೂ ಅಲ್ಲ ಆ್ಯಂಗ್ ಅಂತ. ಅವಳು ಈ ರೀತಿ ವೇಷ ಹಾಕಿಕೊಂಡು ಹಣವನ್ನ ಸಂಪಾದಿಸುತ್ತಿದ್ದಳು. ಕೋಕೋ ಆ್ಯಂಗ್ ಅನ್ನ ನೋಡಿದ ಕೂಡಲೇ ಅವಳ ಹತ್ತಿರ ಮಾತನಾಡಲು ಎಂದು ಹೋಗುತ್ತಾನೆ, ಆದರೆ ಆ್ಯಂಗ್ ಇಲ್ಲಿ ಮೂವಿ ಆಗುತ್ತಿರಲಿಲ್ಲ. ಇಲ್ಲಿ ಕೋಕೋ ತುಂಬಾ ಟ್ರೈ ಮಾಡ್ತಾನೆ, ಆದರೆ ಆ್ಯಂಗ್ ಮಾತನಾಡಲು ರೆಡಿ ಇರಲಿಲ್ಲ. ಸೊ ಇಲ್ಲಿ ಕೋಕೋಗೆ ಗೊತ್ತಾಗುತ್ತೆ, ಹಾಗಾಗಿ ಕೋಕೋ ಅವನ ಕಿಸೆಯಿಂದ ಒಂದು ಕಾಯಿನ್ ಅನ್ನು ತೆಗೆದು ಹಾಕುತ್ತಾನೆ. ಆಗ ಇಲ್ಲಿ ಆ್ಯಂಗ್ ಮೂವ್ ಆಗುತ್ತಾಳೆ. ಈ ರೀತಿ ಇಲ್ಲಿ ಆ್ಯಂಗ್ ಹಣವನ್ನ ಸಂಪಾದಿಸುತ್ತಿದ್ದಳು. ಇನ್ನೊಂದು ಸೈಡ್ ಆ್ಯಂಗ್ನ ಸಿಸ್ಟರ್ ಸ್ವಿಮ್ಮಿಂಗ್ ಅನ್ನು ಮುಗಿಸಿ ಮನೆಗೆ ಬಂದು ಮಲಗಿರುತ್ತಾಳೆ. ಆ್ಯಂಡ್ ಅಲ್ಲಿ ಜೋರಾಗಿ ಅಲ್ರಾಮ್ ಸೌಂಡ್ ಬರುತ್ತೆ, ಬಟ್ ಇಲ್ಲಿ ಆ್ಯಂಗ್ನ ಸಿಸ್ಟರ್ಗೆ ಕೇಳುವುದಿಲ್ಲ, ಹಾಗಾಗಿ ಇವಳಿಗೆ ಇಲ್ಲಿ ಅಲ್ರಾಮ್ನ ಸೌಂಡ್ ಕೂಡ ಕೇಳುವುದಿಲ್ಲ. ಆಕ್ಚುಲಿ ಅವರ ಮನೆಯಲ್ಲಿ ಬೆಂಕಿ ಹತ್ತಿರುತ್ತದೆ. ಆ್ಯಂಡ್ ಅಗೇನ್ ಸೀನ್ ಇವರ ಮೇಲೆ ಶಿಫ್ಟ್ ಆಗುತ್ತೆ. ಇಲ್ಲಿ ಆ್ಯಂಗ್ ಅವಳ ಕೆಲಸವನ್ನು ಮುಗಿಸಿ ಹಣವನ್ನೆಲ್ಲ ತೆಗೆದುಕೊಂಡು ಕಲೆಕ್ಟ್ ಮಾಡುತ್ತಾಳೆ. ಆ್ಯಂಡ್ ಆ್ಯಂಗ್ ಕೋಕೋ ಹತ್ರ ಕೇಳುತ್ತಾಳೆ, ಹೇಳು ಏನು ಹೇಳುತ್ತಿದ್ದೆ ಎಂದು. ಅದಕ್ಕೆ ಇಲ್ಲಿ ಕೋಕೋ ಹೇಳುತ್ತಾನೆ,
ಸೊ ನಾವಿಬ್ಬರು ಕೂಡ ಡಿನ್ನರ್ಗೆ ಹೋಗುವಾನ ಎಂದು. ಇಲ್ಲಿ ಆ್ಯಂಗ್ ಕೂಡ ಅಗ್ರಿಯಾಗಿ ಇಬ್ಬರು ಕೂಡ ಡಿನ್ನರ್ಗೆ ಎಂದು ಬಂದಿರುತ್ತಾರೆ. ನಂತರ ಇಬ್ಬರು ಕೂಡ ರೆಸ್ಟೋರೆಂಟ್ಗೆ ಹೋಗಿ ಸರಿಯಾಗಿ ತಿನ್ನುತ್ತಾರೆ. ಆನಂತರ ಬಿಲ್ ಬಂದಾಗ ಇಲ್ಲಿ ಆ್ಯಂಗ್ ಅವಳ ಚಿಲ್ಲರೆಯನ್ನು ತೆಗೆದು ಲೆಕ್ಕ ಮಾಡಲು ಶುರು ಮಾಡ್ತಾಳೆ. ಈ ಹಣವನ್ನು ಅವಳು ಗೊಂಬೆ ವೇಷವನ್ನು ಹಾಕಿಕೊಂಡು ರೋಡಲ್ಲಿ ಸಂಪಾದಿಸಿದ ಹಣವಾಗಿತ್ತು. ಯಾಂಗ್ ಇಲ್ಲಿ ಹಣವನ್ನ ಕೌಂಟ್ ಮಾಡ್ತಾನೆ ಇರ್ತಾಳೆ, ಏಕೆಂದರೆ ಅದು ಕಾಯಿನ್ ಆಗಿತ್ತು. ಇಲ್ಲಿ ಕೋಕೋಗೆ ವೇಟ್ ಮಾಡಲು ಆಗುದಿಲ್ಲ, ಹಾಗಾಗಿ ಆತ ಅವನ ಪರ್ಸ್ನಿಂದ ಹಣವನ್ನು ತೆಗೆದು ಬಿಲ್ ಪೇ ಮಾಡ್ತಾನೆ. ಇದರಿಂದ ಈಗ ಇಲ್ಲಿಗೆ ಆ್ಯಂಗ್ಗೆ ತುಂಬಾ ಕೋಪ ಬರುತ್ತೆ, ಹಾಗಾಗಿ ಅವರು ಅಲ್ಲಿಂದ ಎದ್ದು ಹೋಗುತ್ತಾರೆ. ಬಟ್ ಇಲ್ಲಿ ಕೋಕೋ ಬೇಕಂತ ಏನು ಹೀಗೆ ಮಾಡಿಲ್ಲ, ಏಕೆಂದರೆ ತುಂಬಾ ಜನ ವೇಟ್ ಮಾಡ್ತಿದ್ರು ಅವರ ಸರದಿಗಾಗಿ, ಹಾಗಾಗಿ ಆತ ಅವನು ಬಿಲ್ಲನ್ನ ಪೇ ಮಾಡಿದ್ದನು. ಇಲ್ಲಿ ಆ್ಯಂಗ್ ಕೋಕೋಗೆ ಬೈಯುತ್ತಾಳೆ, ನಾನು ಕಾಯಿನಿಂದ ಬಿಲ್ಲನ್ನು ಪೇ ಮಾಡುದು ನಿನಗೆ ನೋಡಲು ಆಗಲಿಲ್ಲವ, ಅದು ನಿನಗೆ ಇನ್ಸಲ್ಟ್ ಆಯ್ತಾ ಎಂದು. ಬಟ್ ಇಲ್ಲಿ ಕೋಕೋ ಹೇಳುದನ್ನ ಇವಳು ಕೇಳಲು ರೆಡಿರಲಿಲ್ಲ, ಹಾಗಾಗಿ ಇವಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಆತನಿಗೆ ಬೈದು ಅಲ್ಲಿಂದ ಹೋಗುತ್ತಾಳೆ. ಇಲ್ಲಿ ಕೋಕೋ ಕೂಡ ಅವಳ ಹಿಂದೆ ಓಡಿಕೊಂಡು ಅವಳನ್ನು ನಿಲ್ಲಿಸಲು ಟ್ರೈ ಮಾಡ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಅವಳು ಅಲ್ಲಿಂದ ಹೋಗುತ್ತಾಳೆ. ಆ್ಯಂಡ್ ಇಲ್ಲಿ ಕೋಕೋ ತುಂಬಾ ಬೇಜಾರಿನಲ್ಲಿ ಇರುತ್ತಾನೆ. ಇನ್ನೊಂದು ಸೈಡ್ ನಾವು ನೋಡುತ್ತೇವೆ ಆ್ಯಂಗ್ನ ಸಿಸ್ಟರ್ ಅವರ ಮನೆಯಲ್ಲಿ ಬೆಂಕಿ ಹತ್ತಿದ ಕಾರಣದಿಂದ ಹೊಗೆ ತುಂಬಾನೇ ಸ್ಪ್ರೆಡ್ ಆಗಿತ್ತು. ಇದರಿಂದ ಆ್ಯಂಗ್ನ ಸಿಸ್ಟರ್ ಆ ಹೊಗೆಯಿಂದ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾಳೆ. ಆಗ ಸರಿಯಾದ ಟೈಮ್ಗೆ ಆಂಬ್ಯುಲೆನ್ಸ್ ಬಂದು ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ. ಸೊ ಈಗ ಆ್ಯಂಗ್ನ ಸಿಸ್ಟರ್ ಸರಿಯಾಗಿದ್ದಾಳೆ ಹಾಗೂ ಹುಷಾರಾಗಿದ್ದಾಳೆ. ಆದರೆ ಬೇಜಾರಿನ ಸಂಗತಿ ಏನೆಂದರೆ ಇಲ್ಲಿ ಆ್ಯಂಗ್ನ ಸಿಸ್ಟರ್ ಒಲಿಂಪಿಕ್ ಅಲ್ಲಿ ಭಾಗವಹಿಸುವುದು ಡೌಟು, ಏಕೆಂದರೆ ಸ್ಮೋಕ್ ಶ್ವಾಸಕೋಶದ ಒಳಗೆ ಹೋಗಿದ್ದರಿಂದ ಇವಳಿಗೆ ಪ್ರಾಬ್ಲಮ್ ಆಗಬಹುದು. ಬಟ್ ನೋಡುವ ಮುಂದೆ ಏನಾಗುತ್ತೆ ಅಂತ. ಸೊ ಇಲ್ಲಿ ಆ್ಯಂಗ್ ಕೂಡ ಅವಳ ಸಿಸ್ಟರ್ ಅನ್ನ ತುಂಬಾನೇ ಕೇರ್ಫುಲ್ ಆಗಿ ನೋಡಿಕೊಳ್ಳುತ್ತಿರುತ್ತಾಳೆ. ಆ್ಯಂಡ್ ಹೀಗೆ ಟೈಮ್ ಕಳೆಯುತ್ತೆ. ಆ್ಯಂಡ್ ಇಲ್ಲಿ ಆ್ಯಂಗ್ ಈಗ ಕೋಕೋನ ಇಗ್ನೋರ್ ಮಾಡ್ತಿದ್ದಳು, ಏಕೆಂದರೆ ಆ್ಯಂಗ್ ಥಿಂಕ್ ಮಾಡಿದ್ದಳು ಅವಳ ಸಿಸ್ಟರ್ ಅನ್ನ ಒಬ್ಬಳೇ ಬಿಟ್ಟಿದ್ದರಿಂದ ಈ ಅನಾಹುತ ಆಗಿತ್ತೆ ಎಂದು. ಹಾಗಾಗಿ ಅವಳು ತನ್ನ ಸಿಸ್ಟರ್ ಅನ್ನ ತುಂಬಾನೇ ಕೇರ್ಫುಲ್ ಆಗಿ ಜಾಗ್ರತೆಯಿಂದ ನೋಡಿಕೊಂಡು ಕೋಕೋನ ಇಗ್ನೋರ್ ಮಾಡ್ತಿದ್ದಳು. ಅವತ್ತು ಕೋಕೋವೊಂದಿಗೆ ಆ ರೆಸ್ಟೋರೆಂಟ್ಗೆ ಹೋಗದಿದ್ದರೆ ಇವತ್ತು ಅವಳ ಸಿಸ್ಟರ್ ಸರಿಯಾಗಿರ್ತಿದ್ದಳು. ಬಟ್ ಇಲ್ಲಿ ಕೋಕೋಗೆ ಆ್ಯಂಗ್ ಅವನನ್ನು ಇಗ್ನೋರ್ ಮಾಡ್ತಿರುವುದರಿಂದ ತುಂಬಾನೇ ಬೇಜಾರಾಗುತ್ತಿತ್ತು. ಆತ ಅವಳಿಗೆ ಕಾಲ್ ಮೆಸೇಜಸ್ಸನ್ನು ಎಲ್ಲವನ್ನು ಕೂಡ ಮಾಡ್ತಾನೆ, ಬಟ್ ಆಚೆಯಿಂದ ಯಾವುದೇ ರೀತಿಯ ರಿಪ್ಲೈ ಬರುತ್ತಿರಲಿಲ್ಲ. ಹಾಗಾಗಿ ಕೋಕೋ ಒಂದು ದಿನ ರೆಸ್ಟೋರೆಂಟ್ಗೆ ಹೋಗುತ್ತಾನೆ. ಲಾಸ್ಟ್ ಟೈಮಲ್ಲಿ ಇವರ ಜಗಳ ಎಲ್ಲಿ ಆಗಿತ್ತೋ ಅದೇ ರೆಸ್ಟೋರೆಂಟ್ ಹತ್ತಿರ, ಅಂದರೆ ಕಾಯಿನನ್ನ ಬಿಲ್ ಪೇ ಮಾಡುವಾಗ. ಇಲ್ಲಿ ಕೋಕೋ ಹೇಗೆ ಆ್ಯಂಗ್ ಹತ್ರ ಸಾರಿ ಕೇಳಬೇಕಂತ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ ಆ ರೆಸ್ಟೋರೆಂಟ್ನ ಓನರ್ ಬಂದು ಪಕ್ಕದಲ್ಲಿ ಕೂತುಕೊಂಡು ಹೇಳುತ್ತಾನೆ, ಅವತ್ತು ನಿನ್ನೊಂದಿಗೆ ಬಂದ ಹುಡುಗಿ ಎಲ್ಲಿದ್ದಾಳೆ, ಅದಲ್ಲದೆ ಮಾತನಾಡಲು ಹಾಗೂ ಕಿವಿ ಕೇಳದವರನ್ನ ನಾವು ಯಾವತ್ತೂ ಲವ್ ಮಾಡಬಾರ್ದು ಅಂತ. ಅದನ್ನು ಕೇಳಿ ಇಲ್ಲಿ ಕೋಕೋಗೆ ತುಂಬಾ ಕೋಪ ಬರುತ್ತೆ. ಆತ ರೆಸ್ಟೋರೆಂಟ್ನ ಓನರ್ಗೆ ಸರಿಯಾಗಿ ಬೈದು ಅಲ್ಲಿಂದ ಎದ್ದು ಹೋಗುತ್ತಾನೆ. ಆ್ಯಂಡ್ ಇನ್ನೊಂದು ಸೈಡ್ ಆ್ಯಂಗ್ ಅವಳ ಸಿಸ್ಟರೊಂದಿಗೆ ಯಾವಾಗಲೂ ಇರುತ್ತಿದ್ದಳು. ಆ್ಯಂಡ್ ಅವಳ ಸಿಸ್ಟರ್ ಇಲ್ಲಿ ಕ್ಯೂರ್ ಆಗಿ ಸ್ವಿಮ್ಮಿಂಗ್ ಪ್ರಾಕ್ಟೀಸನ್ನು ಮಾಡ್ತಿದ್ದಳು. ಒಂದು ದಿನ ಕೋಕೋ ಅವನ ಮನೆಯಲ್ಲಿ ಪಾತ್ರೆಯನ್ನು ತೊಳಿತಿರುತ್ತಾನೆ, ಅದನ್ನು ಅವನ ತಂದೆಗೆ ನೋಡಿ ಶಾಕ್ ಆಗುತ್ತೆ. ಲೈಟಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಬಾಕಿ ಇತ್ತು. ತನ್ನ ಮಗನಿಗೆ ಯಾವಾಗ ಇಷ್ಟು ಒಳ್ಳೆ ಬುದ್ಧಿ ಬಂತು, ಯಾಕೆ ಈತ ಪಾತ್ರೆಯನ್ನು ತೊಳೆಯುತ್ತಿದ್ದಾನೆ ಎಂದು ಹೋಗಿ ಡೈರೆಕ್ಟ್ ಆಗಿ ಕೇಳುತ್ತಾನೆ. ಇಲ್ಲಿ ಕೋಕೋ ಎಲ್ಲ ವಿಷಯವನ್ನ ಹೇಳಿಬಿಡುತ್ತಾನೆ, ನಾನು ಒಂದು ಹುಡುಗಿಯನ್ನ ಇಷ್ಟಪಡುತ್ತಿದ್ದೇನೆ ಎಂದು. ಅದನ್ನು ಕೇಳಿ ಇಲ್ಲಿ ಕೋಕೋನ ತಂದೆ ತಾಯಿಗೆ ತುಂಬಾನೇ ಖುಷಿ ಆಗುತ್ತೆ, ಆತನಿಗಿಂತ ಇವರೇ ತುಂಬಾ ಖುಷಿಯಲ್ಲಿ ಹಾರಾಡುತ್ತಿರುತ್ತಾರೆ. ಬಟ್ ಅವರಿಗೆ ಕೋಕೋ ಹಾಗೂ ಆ್ಯಂಗ್ನ ನಡುವೆ ನಡೆದಿರುವ ಗಲಾಟೆಯ ಬಗ್ಗೆ ಗೊತ್ತಿರಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಕೋಕೋ ಆ್ಯಂಗ್ ಹತ್ರ ಸಾರಿ ಕೇಳಲೆಂದು ಅವಳ ಮನೆ ಹತ್ತಿರ ಒಂದು ಗಿಫ್ಟ್ ಅನ್ನು ತೆಗೆದುಕೊಂಡು ಬಂದಿರುತ್ತಾನೆ. ಆತ ಡೋರ್ ಬೆಲ್ ಅನ್ನ ಬಾರಿಸುತ್ತಾನೆ, ಆದರೆ ಆ್ಯಂಗ್ ಬಾಗಿಲನ್ನ ತೆಗೆಯಲ್ಲ, ಬಾಗಿಲನ ಹಿಂದೆ ಅಡಗಿಕೊಂಡು ಕೂತಿರುತ್ತಾಳೆ. ಕೋಕೋ ತುಂಬಾ ಹೊತ್ತು ವೇಟ್ ಮಾಡ್ತಾನೆ, ಬಟ್ ಯಾವುದೇ ರೀತಿಯ ರೆಸ್ಪಾನ್ಸ್ ಬರದ ಕಾರಣ ಆತ ವಾಪಸ್ ಮನೆಗೆ ಬರುತ್ತಾನೆ. ಆತ ಅಲ್ಲಿಂದ ಹೊರಡಿದ ನಂತರ ಆ್ಯಂಗ್ ಹೊರಗೆ ಹೋಗಿ ಆ ಗಿಫ್ಟ್ ಅನ್ನು ಓಪನ್ ಮಾಡಿ ನೋಡ್ತಾಳೆ, ಅಂದ್ರೆ ಪಿಗ್ಗಿ ಬ್ಯಾಂಕ್ ಬಾಕ್ಸ್, ಇದರಲ್ಲಿ ನಾವು ಹಣವನ್ನ ಕೂಡಿಡಬಹುದು. ಸೊ ಆ ಗಿಫ್ಟ್ ಅನ್ನು ನೋಡಿ ಆ್ಯಂಗಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೇವೆ ಇಲ್ಲಿ ಆ್ಯಂಗ್ ಕೋಕೋನ ಮರೆಯಲು ತುಂಬಾನೇ ಪ್ರಯತ್ನ ಮಾಡುತ್ತಿರುತ್ತಾಳೆ, ಹಾಗೂ ಅವಳು ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಬಂದಾಗ ಅವಳ ಸಿಸ್ಟರ್ ತುಂಬಾನೇ ಬೇಜಾರಿನಲ್ಲಿ ಅಲ್ಲಿಂದ ಎದ್ದು ಹೋಗುತ್ತಾಳೆ. ಇದನ್ನ ನೋಡಿ ಇಲ್ಲಿ ಆ್ಯಂಗ್ ಅವಳ ಹತ್ರ ಕೇಳುತ್ತಾಳೆ ಏನಾಯ್ತು ಎಂದು. ಬಟ್ ಅವಳ ಸಿಸ್ಟರ್ ಯಾವುದೇ ರೀತಿಯ ಆನ್ಸರ್ ಮಾಡದೆ ಅಲ್ಲಿಂದ ಕೋಪದಲ್ಲಿ ಹೋಗುತ್ತಾಳೆ. ಇಲ್ಲಿ ಆ್ಯಂಗ್ ಬೇಜಾರಿನಲ್ಲಿ ಮನೆಗೆ ಬರುತ್ತಾಳೆ. ಮನೆಗೆ ಬಂದಾಗ ಹೊರಗಡೆ ಕೋಕೋ ಟ್ರೀಯ ವೇಷವನ್ನು ಹಾಕಿಕೊಂಡು ಅವಳಿಗಾಗಿ ಕಾಯುತ್ತಿರುತ್ತಾನೆ. ಕೋಕೋನ ಆ ರೀತಿಯಲ್ಲಿ ನೋಡಿದಾಗ ನನಗಂತೂ ತುಂಬಾನೇ ನಗು ಬಂತು. ಬಟ್ ಇಲ್ಲಿ ಆ್ಯಂಗ್ಗೆ ನಗು ಬರಲ್ಲ, ಅವಳು ಆತನಿಗೆ ಅಲ್ಲಿಂದ ಬೈದು ಕಳಿಸುತ್ತಾಳೆ, ಇನ್ನು ಮುಂದೆ ನನ್ನ ಲೈಫ್ ಅಲ್ಲಿ ವಾಪಸ್ ಬರಬೇಡ ಎಂದು. ಆ್ಯಂಡ್ ಇಲ್ಲಿ ಕೋಕೋನ ಹಾರ್ಟ್ ಬ್ರೇಕ್ ಆಗಿ ಆತ ಅದೇ ವೇಷದಲ್ಲಿ ಅಲ್ಲಿಂದ ಹೋಗುತ್ತಾನೆ. ಇದರ ನಂತರ ಆ್ಯಂಗ್ ಮನೆಯೊಳಗೆ ಹೋಗಿ ತುಂಬಾನೇ ಬೇಜಾರಿನಲ್ಲಿ ಕೂಗುತ್ತಿರುತ್ತಾಳೆ, ಏಕೆಂದರೆ ಇವಳು ಕೋಕೋನ ಬಿಹೇವಿಯರ್ ನಿಂದ ತುಂಬಾನೇ ಸೋತು ಹೋಗಿದ್ದಳು. ಅವಳಿಗೆ ಕೋಕೋನ ಬಿಹೇವಿಯರ್ ತುಂಬಾನೇ ಇರಿಟೇಟ್ ಆಗುತ್ತಿತ್ತು. ಇದರ ನಂತರ ಆ್ಯಂಗ್ನ ಸಿಸ್ಟರ್ ಕುಡಿದು ಫುಲ್ ನಶೆಯಲ್ಲಿ ಬರುತ್ತಾಳೆ ಹಾಗೂ ಆ್ಯಂಗ್ಗೆ ಬೈಯುತ್ತಾಳೆ. ಆಗ ಆ್ಯಂಗ್ ಕೇಳುತ್ತಾಳೆ, ಏಕೆ ನೀನು ಕುಡಿದು ಬಂದೆ ಎಂದು. ಅದಕ್ಕೆ ಅವಳ ಸಿಸ್ಟರ್ ಹೇಳುತ್ತಾಳೆ, ನಾನು ಇನ್ನು ಮುಂದೆಯಿಂದ ಸ್ವಿಮ್ಮಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಲು ಆಗಲ್ಲ, ನನಗೆ ಸ್ವಿಮ್ಮಿಂಗ್ನ ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸಲು ಆಗಲ್ಲ, ಏಕೆಂದರೆ ನನ್ನ ಬಾಡಿಯಲ್ಲಿ ಪ್ರಾಬ್ಲಮ್ ಆಗಿದೆ.
ಅವತ್ತು ಬೆಂಕಿ ಅನಾಹುತದಿಂದ ನನ್ನ ಶ್ವಾಸಕೋಶಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ನನಗೆ ಸ್ವಿಮ್ಮಿಂಗ್ ಮಾಡಲು ಆಗುವುದಿಲ್ಲ ಎಂದು. ಇದರಿಂದ ಇವರಿಬ್ಬರು ಕೂಡ ಈಗ ತುಂಬಾನೇ ಎಮೋಷನಲ್ ಆಗುತ್ತಾರೆ. ಹೀಗೇನೆ ಇವರಿಬ್ಬರು ಕೂಡ ಸನ್ನೆ ಮೂಲಕ ಮಾತನಾಡುತ್ತಾ ಮಾತನಾಡುತ್ತಾ ಇವರ ನಡುವೆ ಇದ್ದ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಸೊ ಇದೇ ಖುಷಿಯಲ್ಲಿ ಇವರು ನೆಕ್ಸ್ಟ್ ಡೇ ತಿರುಗಲ್ ಎಂದು ಹೊರಗಡೆ ಬರುತ್ತಾರೆ. ಇಬ್ಬರು ಕೂಡ ತುಂಬಾನೇ ಎಂಜಾಯ್ ಮಾಡ್ತಿರುತ್ತಾರೆ. ಆಗ ಇಲ್ಲಿ ಆಂಗ್ ಅವಳ ಸಿಸ್ಟರ್ಗೆ ಕೋಕೋನ ಮ್ಯಾಟರ್ ಕೂಡ ಹೇಳುತ್ತಾಳೆ, ಹೇಗೆ ಅವರಿಬ್ಬರು ಕೂಡ ಈಗ ಮಾತನಾಡುತ್ತಿಲ್ಲ ಎಂದು. ಅದಕ್ಕೆ ಆಂಗ್ ನ ಸಿಸ್ಟರ್ ಆಂಗ್ಗೆ ಹೇಳುತ್ತಾಳೆ, ನೀನು ಕೋಕೋನ ಡೇಟ್ ಮಾಡು, ಏಕೆಂದರೆ ಆತ ತುಂಬಾನೇ ಒಳ್ಳೆಯ ಹುಡುಗ ಎಂದು. ಇದರ ನಂತರ ನಾವು ಇನ್ನೊಂದು ಸೈಡ್ ನೋಡ್ತೇವೆ. ಕೋಕೋನ ಮನೆಗೆ ಒಂದು ಲೆಟರ್ ಬಂದಿರುತ್ತೆ. ಅದರಲ್ಲಿ ಇದುವರೆಗೂ ಆಂಗ್ ಹಾಗೂ ಕೋಕೋ ಇಬ್ಬರು ಕೂಡ ಏನೆಲ್ಲ ತಿಂದಿದ್ದರೂ ಅದರ ಬಿಲ್ ಹಾಗೂ ಫುಡ್ನ ನೇಮ್ ಇರುತ್ತೆ. ಅದನ್ನು ನೋಡಿ ಇಲ್ಲಿ ಕೋಕೋಗೆ ಗೊತ್ತಾಗುತ್ತೆ ಇದು ಯಾರು ಕಳಿಸಿದೆ ಎಂದು. ಆಕ್ಚುಲಿ ಇಲ್ಲಿ ಆಂಗ್ ಅವತ್ತು ರೆಸ್ಟೋರೆಂಟ್ ಅಲ್ಲಿ ನಡೆದ ಇನ್ಸಿಡೆಂಟ್ ಇಂದ ತುಂಬಾನೇ ಬೇಜಾರಿನಲ್ಲಿದ್ದಳು. ಸೊ ಈಗ ಇಲ್ಲಿ ಕೋಕೋಗೆ ಗೊತ್ತಾಗುತ್ತೆ ಏಕೆ ಆಂಗ್ ತುಂಬಾನೇ ಬೇಜಾರಿನಲ್ಲಿದ್ದಳೆಂದು. ಇದರ ನಂತರ ಕೋಕೋ ಅವನ ಪೇರೆಂಟ್ಸ್ಗೆ ಎಲ್ಲ ವಿಷಯವನ್ನ ಹೇಳುತ್ತಾನೆ. ಇದರಿಂದ ಅವರ ಪೇರೆಂಟ್ಸ್ಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗೂ ಕೋಕೋ ಅವರ ಪೇರೆಂಟ್ಸ್ಗೆ ಸೈನ್ ಲ್ಯಾಂಗ್ವೇಜ್ ಅನ್ನ ಕಲಿಯಲು ಹೇಳುತ್ತಾನೆ, ಅಂದರೆ ಸನ್ನೆಯ ಮೂಲಕ ಮಾತನಾಡುವುದು ಹೇಗೆ ಎಂದು ಕಲಿಯಲು. ಅದನ್ನು ಕೇಳಿ ಇಲ್ಲಿ ಕೋಕೋನ ತಂದೆ ತಾಯಿ ಕೂಡ ಆ ಸೈನ್ ಲ್ಯಾಂಗ್ವೇಜ್ ಅನ್ನ ಕಲಿಯಲು ಅಗ್ರಿ ಆಗುತ್ತಾರೆ. ಇದರ ನಂತರ ಕೋಕೋವಿನ ತಂದೆ ತಾಯಿ ಇಬ್ಬರು ಕೂಡ ಸೈನ್ ಲ್ಯಾಂಗ್ವೇಜ್ ಅನ್ನ ಕಲಿಯುತ್ತಾರೆ, ಅದು ಕೂಡ ಆಂಗ್ಗಾಗಿ, ಏಕೆಂದರೆ ಫೈನಲಿ ಒಂದು ಹುಡುಗಿ ಕೋಕೋನ ಇಷ್ಟಪಡುತ್ತಿದ್ದಾಳಲ್ಲ ಅಂತ. ಇದರ ನಂತರ ಕೋಕೋ ಓಡಿಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಬರುತ್ತಾನೆ, ಅಲ್ಲಿಯೇ ಆಂಗ್ ಕೂತಿರುತ್ತಾಳೆ. ಇಲ್ಲಿ ಕೋಕೋ ಅವಳಿಗೆ ಎಲ್ಲದಕ್ಕೂ ಸಾರಿ ಕೇಳುತ್ತಾನೆ. ಇದರ ನಂತರ ಹೇಳುತ್ತಾನೆ, ನೀನು ನಾಳೆ ನಮ್ಮ ಮನೆಗೆ ಬರಬಹುದಾ, ನನ್ನ ತಂದೆ ತಾಯಿ ನಿನಗೆ ಒಂದು ಸರ್ಪ್ರೈಸ್ ಇಟ್ಟಿದ್ದಾರೆ ಹಾಗೂ ನಿನಗೆ ಒಂದು ಕೆಲಸವಿದೆ ಎಂದು. ಅದಕ್ಕೆ ಇಲ್ಲಿ ಆಂಗ್ ಹೇಳುತ್ತಾಳೆ, ನನಗೆ ಮಾತನಾಡಲು ಹಾಗೂ ಕೇಳುವುದಿಲ್ಲ, ನಾನು ಅವರಿಗೆ ಏನು ಕೆಲಸಕ್ಕೆ ಬರುತ್ತೇನೆ ಎಂದು. ಅದಕ್ಕೆ ಇಲ್ಲಿ ಕೋಕೋ ಹೇಳುತ್ತಾನೆ, ನೀನು ಅಟ್ಲೀಸ್ಟ್ ಒಂದು ಬಾರಿ ಬಾ ಎಂದು. ಇದರ ನಂತರ ನಾವು ನೆಕ್ಸ್ಟ್ ಸೀನಲ್ಲಿ ನೋಡ್ತೇವೆ. ನೆಕ್ಸ್ಟ್ ಡೇ ಆಂಗ್ ಹಾಗೂ ಕೋಕೋ ಇಬ್ಬರು ಕೂಡ ಖುಷಿ ಖುಷಿಯಲ್ಲಿ ಬೈಕಲ್ಲಿ ಅವರ ಮನೆಗೆ ಬರುತ್ತಾರೆ. ಕೋಕೋನ ಮನೆಗೆ ಬಂದಾಗ ಕೋಕೋನ ತಂದೆ ತಾಯಿ ಆಲ್ರೆಡಿ ಆಂಗ್ ಹತ್ರ ಏನೆಲ್ಲ ಮಾತನಾಡಬೇಕೆಂಬುದನ್ನ ಬರೆದು ಇಟ್ಟಿರುತ್ತಾರೆ, ಏಕೆಂದರೆ ಅವರು ಇನ್ನೂ ಕೂಡ ಸೈನ್ ಲ್ಯಾಂಗ್ವೇಜ್ ಅನ್ನ ಕಲಿತಿರಲ್ಲ. ಇದರ ನಂತರ ಇವರು ನಾಲ್ಕು ಜನ ಕೂಡ ಕೂತುಕೊಂಡು ಊಟ ಮಾಡುತ್ತಿರುತ್ತಾರೆ. ಆಗ ಕೋಕೋನ ತಂದೆ ತಾಯಿ ಆಂಗ್ ಹತ್ರ ಕೇಳುತ್ತಾರೆ, ನೀನು ನಮ್ಮ ಮಗನನ್ನ ಮದುವೆ ಆಗುತ್ತೀಯಾ ಎಂದು. ಅದನ್ನ ಕೇಳಿ ಇಲ್ಲಿ ಕೋಕೋಗೆ ಶಾಕ್ ಆಗುತ್ತೆ ಹಾಗೂ ಆ ಲೆಟರ್ ಅನ್ನ ಹರಿದು ಕೈಯಲ್ಲಿ ಹಿಡಿದುಕೊಳ್ಳುತ್ತಾನೆ ಹಾಗೂ ಹೇಳುತ್ತಾನೆ, ನಾನು ಇನ್ನೂ ಕೂಡ ಅವಳಿಗೆ ಪ್ರಪೋಸ್ ಮಾಡಲಿಲ್ಲ, ಅದಲ್ಲದೆ ನಾವು ಇಬ್ಬರು ರಿಲೇಶನ್ಶಿಪ್ ಅಲ್ಲಿ ಕೂಡ ಇಲ್ಲ ಎಂದು. ಅದನ್ನ ಕೇಳಿ ಇಲ್ಲಿ ಕೋಕೋನ ತಂದೆ ತಾಯಿ ಕೂಡ ಏನು ಕೂಡ ರೆಸ್ಪಾನ್ಸ್ ಮಾಡಲ್ಲ. ಇವರು ಹೀಗೆ ಗಲಾಟೆ ಮಾಡುತ್ತಿದ್ದಾಗ ಆಂಗ್ ಹೇಳುತ್ತಾಳೆ, ನಾನು ನಿಮ್ಮ ಮಗನನ್ನ ಮದುವೆ ಆಗುತ್ತೇನೆ ಎಂದು. ಅದನ್ನ ಕೇಳಿ ಇಲ್ಲಿ ಎಲ್ಲರಿಗೂ ಶಾಕ್ ಆಗುತ್ತೆ, ಏಕೆಂದರೆ ಅವಳ ಆನ್ಸರ್ ಇಂದಲ್ಲ, ಅವಳು ಇಲ್ಲಿ ಫೈನಲಿ ಮಾತನಾಡಿದಳು. ಅದನ್ನ ಕೇಳಿ ಇಲ್ಲಿ ಎಲ್ಲರಿಗೂ ಆಲ್ರೆಡಿ ಶಾಕ್ ಆಗಿತ್ತು, ಇವಳು ಹೇಗೆ ಮಾತನಾಡುತ್ತಿದ್ದಾಳೆ ಎಂದು. ಅವಳು ಮಾತನಾಡಿದನ್ನ ಕೇಳಿ ಅವರು ಕೇಳುತ್ತಾರೆ, ನಿನಗೆ ಮಾತನಾಡಲು ಬರುತ್ತಾ ಎಂದು. ಅದಕ್ಕೆ ಅವಳು ಹೇಳುತ್ತಾಳೆ, ಹೌದೆಂದು, ಆದರೆ ಇಷ್ಟರವರೆಗೂ ನೀನು ಯಾಕೆ ಮಾತಾಡಿಲ್ಲ ಎಂದು. ಅದಕ್ಕೆ ಆಂಗ್ ಹೇಳುತ್ತಾಳೆ, ನಾನು ಥಿಂಕ್ ಮಾಡಿದೆ ಕೋಕೋಗೆ ಮಾತನಾಡಲು ಹಾಗೂ ಕಿವಿ ಕೇಳುವುದಿಲ್ಲ ಎಂದು, ಹಾಗಾಗಿಯೇ ನಾನು ಆತನೊಂದಿಗೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತನಾಡುತ್ತಿದ್ದೆ ಎಂದು. ಆಕ್ಚುಲಿ ಇವರೆಲ್ಲರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದರು ಅಷ್ಟೇ. ಸೊ ಈಗ ಇಲ್ಲಿ ಫೈನಲಿ ಕೋಕೋ ಹಾಗೂ ಆಂಗ್ ಇಬ್ಬರು ಕೂಡ ರಿಲೇಶನ್ಶಿಪ್ ಅಲ್ಲಿ ಬಂದರು. ಇದರ ನಂತರ ಕೋಕೋ ಆಂಗ್ ಹತ್ರ ಕೇಳುತ್ತಾನೆ, ನೀನು ಇದುವರೆಗೂ ಯಾಕೆ ನನ್ನೊಂದಿಗೆ ಮಾತನಾಡಿಲ್ಲ ಎಂದು. ಅದಕ್ಕೆ ಇಲ್ಲಿ ಆಂಗ್ ಹೇಳುತ್ತಾಳೆ, ನೀನು ಕೂಡ ಇದುವರೆಗೂ ನನ್ನ ಹತ್ರ ಬಾಯಿ ಬಿಟ್ಟು ಕೇಳಿಲ್ಲ, ನನಗೆ ಮಾತನಾಡಲು ಬರುತ್ತಾ ಇಲ್ವಾ ಅಂತ. ಸೊ ನಾನು ಹೇಗೆ ನಿನ್ನ ಹತ್ರ ಮಾತನಾಡಲು ಆಗುತ್ತೆ, ನಾನು ಥಿಂಕ್ ಮಾಡಿದ್ರೆ ನಿನಗೆ ಕಿವಿ ಹಾಗೂ ಬಾಯಿ ಬರಲ್ಲ ಅಂತ. ಅದಕ್ಕೆ ನಾನು ಕೂಡ ಇನ್ನೊಂದಿಗೆ ಸೈನ್ ಲ್ಯಾಂಗ್ವೇಜ್ ಒಂದಿಗೆ ಮಾತನಾಡಿದೆ ಎಂದು. ಇದರ ನಂತರ ಇಬ್ಬರು ಕೂಡ ಒಬ್ಬರೊಬ್ಬರ ಫೀಲಿಂಗ್ಸ್ ಅನ್ನ ವ್ಯಕ್ತಪಡಿಸುತ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೇವೆ, ಇಬ್ಬರು ಕೂಡ ಪ್ರೊಫೆಷನಲಿ ರಿಲೇಶನ್ಶಿಪ್ ಅಲ್ಲಿ ಬಂದಿರುತ್ತಾರೆ. ಹೀಗೆ 4 ವರ್ಷ ಕಳೆಯುತ್ತೆ. ಆಂಗ್ ಹಾಗೂ ಕೋಕೋ ಇಬ್ಬರು ಕೂಡ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಬರುತ್ತಾರೆ. ಇಲ್ಲಿ ಆಂಗ್ ನ ಸಿಸ್ಟರ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಳು ಹಾಗೂ ನೆಕ್ಸ್ಟ್ ಡೇ ಇವರಿಬ್ಬರು ಕೂಡ ಚಿಯರ್ ಅಪ್ ಮಾಡಲು ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಬಂದಿರುತ್ತಾರೆ. ಆಕ್ಚುಲಿ ಇಲ್ಲಿ ಆಂಗ್ ನ ಸಿಸ್ಟರ್ ಫೈನಲಿ ಒಲಿಂಪಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಳು ಹಾಗೂ ಅದರಲ್ಲಿ ವಿನ್ ಕೂಡ ಆಗುತ್ತಾಳೆ. ಸೊ ಈ ಮೂವಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಇದೇ ರೀತಿ ಹೊಸ ಹೊಸ ಮೂವೀಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಸಿಗ್ತೇನೆ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಬೇರೆ ವಿಡಿಯೋಸ್ ನೋಡಿ ಎಂಜಾಯ್ ಮಾಡಿ. ಅಂಟಿಲ್ ದೆನ್, ಬಾಯ್.